ಶರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಪುರುಷೋತ್ತಮಾಯ ನಮಃ ಅನಿರುದ್ಧಾಯ ನಮಃ ದೋಕ್ಷಜಾಯ ನಮಃ ನರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ ಓಂ ಭೂ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ದತ್ಸಾವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋ ಪೂರ್ವೋಚ್ಚರಿತ ಏವಂ ಗುಣಗಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿತೌ ಅಸ್ಮದಾದಿಗುರುಣಾಂ ಶ್ರೀಮನ್ಮಧ್ವಾಚಾರ್ಯಾಣಾಂ ಹೃತ್ಕಮಲ ಮಧ್ಯನಿವಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಚತುರ್ಮೂರ್ತ್ಯಾದಿ ಅನಂತ ಅವತಾರಾತ್ಮಕ ಶ್ರೀಮತ್ ವ್ಯಾಸರಾಜ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ಮೂಲ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಮೂಲ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ವಿದ್ಯಾಶ್ರೀಶ ತೀರ್ಥ ಶ್ರೀಪಾದಾನಾಂ ಸಶಿಷ್ಯಾಣಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯು ಆರೋಗ್ಯ ಅಭಿವೃದ್ಧ್ಯರ್ಥಂ ಸಕಲ ಸಂಪತ್ ಅಭಿವೃದ್ಧ್ಯರ್ಥಂ ಸಕಲ ಶ್ರೇಯೋಭಿ ವೃದ್ಧ್ಯರ್ಥಂ ವಿಶ್ವ ಕಲ್ಯಾಣಾರ್ಥಂಚ ಶ್ರೀಕೃಷ್ಣ ಷಡಕ್ಷರ ಮಹಾಮಂತ್ರ ಉಪದೇಶ ಗ್ರಹಣಾಖ್ಯಂ ಕರ್ಮ ಕರಿಷ್ಯೇ. ಅಸ್ಯ ಶ್ರೀ ಕೃಷ್ಣ ಷಡಕ್ಷರ ಮಹಾಮಂತ್ರಸ್ಯ ಬ್ರಹ್ಮ ಋಷಿ ದೇವಿ ಗಾಯತ್ರಿ ಛಂದಃ ಶ್ರೀಕೃಷ್ಣೋ ದೇವತಾ ಜಪತರ್ಪಣೆ ವಿನಿಯೋಗಃ. ಓಂ ಸ್ತ್ರೀಯರು ಓಂಕಾರವನ್ನು ಹೇಳದೆ ಶ್ರೀಂಕಾ ಶ್ರೀಂ ಬೀಜಾಕ್ಷರವನ್ನು ಹೇಳಬೇಕು. ಓಂ ಪೂರ್ಣಜ್ಞಾನಾತ್ಮನೆ ಹೃದಯಾಯ ನಮಃ. ಪೂರ್ಣೇಶ್ವರ್ಯಾತ್ಮನೆ ಶಿರಸೇ ಸ್ವಾಹ. ಪೂರ್ಣಪ್ರಭಾತ್ಮನೆ ಶಿಖಾ ಇವ ಉಷಟ್. ಪೂರ್ಣ ಆನಂದಾತ್ಮನೆ ಕವಚಾಯ ಹುಂ. ಪೂರ್ಣತೇಜಾತ್ಮನೆ ನೇತ್ರಾಭ್ಯಾಂ ಉಷಟ್. ಪೂರ್ಣಶಕ್ತ್ಯಾತ್ಮನೆ ಅಸ್ತ್ರಾಯ ಭಟ್. ಧ್ಯಾಯೇತ್ ಹರಿನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯಸಾರಂ ಹರಿ ಶಂಖವರಾಭಯಾನಿ ದೋರ್ಭಿಃ ದಧಾನಂ ಅಜಿತಂ ಸರಸಂಚ ಭೈಷ್ಮೀ ಸತ್ಯಾಸಮೇತಂ ಅಖಿಲಪ್ರದಂ ಇಂದಿರೇಶಂ. ಸ್ತ್ರೀಯರಿಗೆ ಪುರುಷರಿಗೆ ಮೊದಲು ಹೇಳಿದಂತೆ ವ್ಯತ್ಯಾಸ ಇದೆ ಓಂಕಾರದಲ್ಲಿ. ಶ್ರೀಂ ಬೀಜಾಕ್ಷರವನ್ನು ಹೇಳೋದಲ್ಲಿ ಓಂ ಕ್ಲೀಂ ಕೃಷ್ಣಾಯ ನಮಃ. ಓಂ ಸ್ತ್ರೀಯರು ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ. ಓಂ ಶ್ರೀಂ ಓಂ ಕ್ಲೀಂ ಕೃಷ್ಣಾಯ ನಮಃ. ಓಂ ಓಂ ಕ್ಲೀಂ ಕೃಷ್ಣಾಯ ನಮಃ. ಓಂ ಕ್ಲೀಂ ಕೃಷ್ಣಾಯ ನಮಃ. ಓಂ 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 ಓಂ ಕ್ಲೀಂ ಕೃಷ್ಣಾಯ ನಮಃ. ಓಂ
ಹೀಗೆ ಹತ್ತುಕ್ಕೆ ಒಂದರಂತೆ ತರ್ಪಣ ಕೊಡಬೇಕು. ಓಂ ಕ್ಲೀಂ ಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಂ ತರ್ಪಯಾಮಿ. ಸ್ತ್ರೀಯರು ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ, ಶ್ರೀಂ ಶ್ರೀಂ ಕೃಷ್ಣನ್ ತರ್ಪಯಾಮಿ. ಪುನಃ ಧ್ಯಾನಾದಿಗಳು, ಧ್ಯಾಯೇತ್ ಹರಿನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯಸಾರಂ ಹರಿಶಂಖವರಾಭಯಾನಿ ದೋರ್ಭಿಃ ದಧಾನಂ ಅಜಿತಂ ಸರಸಂಚ ಭೈಷ್ಮೀ ಸತ್ಯಾಸಮೇತಂ ಅಖಿಲಪ್ರದಮಿಂದಿರೇಶಂ. ಪೂರ್ಣಜ್ಞಾನಾತ್ಮನೆ ಹೃದಯಾಯ ನಮಃ. ಪೂರ್ಣೈಶ್ವರ್ಯಾತ್ಮನೆ ಶಿರಸೆ ಸ್ವಾಹ. ಪೂರ್ಣಪ್ರಭಾತ್ಮನೆ ಶಿಖಾಯೈವ ಉಷಟ್. ಪೂರ್ಣಾನಂದಾತ್ಮನೆ ಕವಚಾಯ ಹುಂ. ಪೂರ್ಣತೇಜ ಆತ್ಮನೆ ನೇತ್ರಾಭ್ಯಾಂ ಉಷಟ್. ಪೂರ್ಣಶಕ್ತ್ಯಾತ್ಮನೆ ಅಸ್ತ್ರಾಯ ಫಟ್. ಅನೇನ ಶ್ರೀಕೃಷ್ಣ ಷಡಕ್ಷರ ಮಹಾಮಂತ್ರ ಜಪತರ್ಪಣಕರಣೇನ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಅದು ಹತ್ತು ಮಾಡೋದಕ್ಕೆ ಕೈಯಿಂದಲೇ ಮಾಡಬಹುದು, ಹೆಚ್ಚು ಮಾಡೋರಿಗೆ ಜಪಮಾಲೆ ಇದ್ದರೆ ಅನುಕೂಲ. ಜಪಮಾಲೆಯಲ್ಲಿ ಮಾಡೋದು ಶ್ರೇಯಸ್ಸು ಹೌದು, ಹೆಚ್ಚು ವಿಶೇಷ. ಹಾಂ, ಹತ್ತಕ್ಕೆ ಇಪ್ಪತ್ನಾಲ್ಕು ಮಾಡಬಹುದು. ಹಾಗೆ ಮಧ್ಯೆ ಮಧ್ಯೆ ತರ್ಪಣ ಕೊಡಬಹುದು, ಅಥವಾ ಜಪಮಾಲೆಯನ್ನು ನೂರೆಂಟು ಇಟ್ಕೊಂಡ್ರೆ ವಿಶೇಷ. ಆ ರೀತಿ ಜಪಮಾಲೆಯನ್ನು ಇಟ್ಕೊಂಡ್ರೆ, ಅಥವಾ ಐವತ್ತು ನೂರು ತೀರ ಕಡಿಮೆ ಆದರೆ ಮತ್ತೆ ಬೇರೆ ಲೆಕ್ಕ ಇಟ್ಕೊಳ್ಬೇಕಾಗತ್ತೆ. ನೂರೆಂಟರ ಜಪಮಾಲೆ ಇದ್ದರೆ ನಿಮಗೆ ಸುಲಭವಾಗತ್ತೆ. ಒಟ್ಟಿಗೆ ಕೊಡಬಹುದು, ಒಟ್ಟಿಗೆ ಒಟ್ಟಿಗೆ ಆಮೇಲೆ ಲೆಕ್ಕ ಮಾಡಿಕೊಡು. ಹತ್ತಕ್ಕೆ ಒಂದು ಹತ್ತು ಸಲ ಕೊಡಬೇಕು. ಹಾಗೆ ನೂರೆಂಟು ಮಾಡಿದಾಗ ಹನ್ನೊಂದು ಕೊಟ್ಬಿಡಿ, ನೂರಕ್ಕೆ ಹತ್ತು, ಇನ್ನೊಂದಕ್ಕೆ ಏಕಾಕ್ಷಿ ತರ್ಪಣ. ಭಗವಂತನಿಗೆ ತರ್ಪಣ ಕೊಡೋದಿಲ್ಲ, ತಪ್ಪನೆ ಪಿತೃತರ್ಪಣ, ಋಷಿತರ್ಪಣ, ಇತರ ದೇವತೆಗಳಿಗೆ ತರ್ಪಣ ಇಲ್ಲ ಅಷ್ಟೇ ಹೊರತು, ಭಗವಂತನಿಗೆ ಎಲ್ಲ ದಿವಸಗಳಲ್ಲೂ ಕೂಡ ಆ ತರ್ಪಣ ಕೊಡೋದಿದ್ದೆ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಮಂತ್ರಗಳ ಅನೇಕ ಮಂತ್ರಗಳನ್ನು ನಮಗೆ ಉಪದೇಶ ಮಾಡಿದ್ದಾರೆ. ಆ ಮಂತ್ರಗಳನ್ನು ಅವರು ಹೇಗೆ, ಆ ಮಂತ್ರಗಳ ಉತ್ಪತ್ತಿ, ಮಂತ್ರಗಳು ಯಾವ ರೀತಿ, ಆ ಮಂತ್ರದ ಬೀಜಾಕ್ಷರ ಯಾವುದು, ಅದರ ಸ್ವರೂಪ ಏನು, ಧ್ಯಾನ ಶ್ಲೋಕ ಏನು, ಎಲ್ಲವನ್ನು ಕೂಡ ಆಚಾರ್ಯರು ಹೇಳ್ತಾ ಬರ್ತಾರೆ. ಶ್ರೀಕೃಷ್ಣ ಮಂತ್ರ, ಶ್ರೀ ವೇದವ್ಯಾಸ ಮಂತ್ರಗಳನ್ನು ಅದರ ವಿಷಯವಾಗಿ ಹೇಳುವ ಸಂದರ್ಭದಲ್ಲಿ ಅವರು ಹೇಳತಕ್ಕಂಥ ಒಂದು ಮಾತು, ಈ ಮಂತ್ರಗಳು ಐಹಿಕ ಫಲಕ್ಕೋಸ್ಕರವಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಮಾಡ್ತೇವೆ. ಐಹಿಕ ಫಲಕ್ಕೋಸ್ಕರವಾಗಿ ಮಂತ್ರ ಜಪ ಮಾಡಬಹುದೇ ಇಲ್ಲವೇ ಅನ್ನೋದೊಂದು ಪ್ರಶ್ನೆ. ಯಾವುದೇ ಜಪ ಮೊದಲಾದವುಗಳನ್ನು ನಾವು ಭಗವತ್ ಪ್ರೀತಿಗೋಸ್ಕರವಾಗಿ ಮಾಡಬೇಕು, ಒಂದು ಕಾಮನೆ, ಒಂದು ಫಲದ ಅಪೇಕ್ಷೆಯಿಂದ, ತತ್ರಾಪಿ ಐಹಿಕ ಫಲದ ಅಪೇಕ್ಷೆಯಿಂದ ಮಾಡತಕ್ಕದ್ದಲ್ಲ, ನಿಷ್ಕಾಮ ಕರ್ಮವೇ ಶ್ರೇಯಸ್ಕರ ಅಂತ ನಾವೆಲ್ಲ ಕಡೆಗೂ ಕೇಳ್ತೇವೆ. ಆದರೆ ಈ ಮಂತ್ರಗಳ ಫಲವನ್ನು ಆಚಾರ್ಯ ಹೇಳಬೇಕಾದರೆ, ಅನೇಕ ಐಹಿಕ ಫಲಗಳನ್ನು, ನಮಗೆ ಬೇಕಾದ ಸಂಪತ್ತು, ಆರೋಗ್ಯ ಮೊದಲಾದ ಫಲಗಳನ್ನೆಲ್ಲ ಕೊಡ್ತಾ ಇದೆ, ಭಗವಂತನ ಪ್ರೀತಿಯೂ ಆಗ್ತಾ ಇದೆ ಅಂತ ಆ ರೀತಿ ಹೇಳ್ತಾ ಇದ್ದಾರೆ. ಹೀಗೆ ನಾವು ಆಚಾರ್ಯರು ಬೇರೆ ಕಡೆ ಅನೇಕ ಸಂದರ್ಭಗಳಲ್ಲಿ
ನಿಷ್ಕಾಮರಾಗಿ ನಾವು ಕರ್ಮಾಚರಣೆ ಮಾಡಬೇಕು ಅಂತ ಉಪದೇಶ ಮಾಡ್ತಾರೆ. ಆದರೆ ಈ ಮಂತ್ರಗಳನ್ನು ಉಪದೇಶ ಮಾಡಬೇಕಾದರೆ ಐಹಿಕ ಫಲಕ್ಕೋಸ್ಕರವಾಗಿ ಈ ಮಂತ್ರ ಜಪವನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ವಿರೋಧವಿದೆ ಅಂತಂದರೆ ಹಾಗಿಲ್ಲ. ನಮಗೆ ಐಹಿಕ ಸಂಪತ್ತು ಅದು ಜೀವನದಲ್ಲಿ ಮನಸ್ಸು ಸಮಾಧಿ ಕುಟುಂಬ ಬೆಲ್ಲವೂ ಕೂಡ ನಿಶ್ಚಿಂತೆಯಾಗಿದ್ದರೆ ಭಗವತ್ ಪ್ರೀತಿಗೋಸ್ಕರವಾಗಿ ನಾವು ಮಾಡಬೇಕಾದ ಕರ್ಮಗಳನ್ನು ನಮ್ಮ ಕರ್ತವ್ಯಗಳನ್ನು ನಿಶ್ಚಿಂತೆಯಿಂದ ನಾವು ಮಾಡಲಿಕ್ಕಾಗ್ತದೆ. ಅದಕ್ಕನುಗುಣವಾಗುವಂತೆ ಇವಾಗ ದೇಹದಲ್ಲಿ ಆರೋಗ್ಯವಿಲ್ಲದೆ ಹೋದರೆ ಭಗವಂತನ ಪೂಜೆ ಮಾಡೋಕ್ಕಾಗೋದಿಲ್ಲ. ಆರೋಗ್ಯದ ಜೊತೆಗೆ ನಮ್ಮ ಜೀವನ ನಿರ್ವಾಹಕ್ಕೋಸ್ಕರವಾಗಿ ಎಷ್ಟು ಬೇಕೋ ನಮಗೆ ದುರಾಶೆ ಇರಬಾರ್ದು. ಆದರೆ ಜೀವನ ನಿರ್ವಾಹಕ್ಕೋಸ್ಕರವಾಗಿ ಭಗವಂತ ನಮಗೆ ಬೇಕಾದ ಸಂಪತ್ತನ್ನು ಕೊಡಲಿ ಅಂತ ಆಸೆ ಪಡ್ತಕ್ಕದ್ದು ಭಗವಂತನ ಆರಾಧನೆಗೆ ವಿಘ್ನ ಬರದೇ ಇರಲಿ ಅಂತ ಉದ್ದೇಶದಿಂದ. ಹೀಗಾಗಿ ಐಹಿಕ ಫಲಗಳನ್ನು ನಾವು ಅಪೇಕ್ಷೆ ಪಡುವಾಗ ನಮ್ಮ ಜೀವನದಲ್ಲಿ ಶ್ರೇಯಸ್ಸಾಧನೆ ಆಗಲಿ ಎಂಬ ಉದ್ದೇಶದಿಂದ ಎಷ್ಟು ಅವಶ್ಯಕವೋ ಎಷ್ಟು ಯೋಗ್ಯವೋ ಅದನ್ನು ಅಪೇಕ್ಷೆ ಪಡಬೇಕು ಹೊರತಾಗಿ ಇಲ್ಲದೇ ಇದ್ದದನ್ನು ಅಪೇಕ್ಷೆ ಪಡತಕ್ಕದ್ದಲ್ಲ. ಆ ದೃಷ್ಟಿಯಿಂದ ಐಹಿಕ ಫಲಕ್ಕೋಸ್ಕರವಾಗಿ ಈ ಮಂತ್ರಗಳ ಜಪವನ್ನು ಮಾಡಬಹುದು ಅಂತ ಆಚಾರ್ಯರು ಹೇಳ್ತಾರೆ. ಇದರ ಜೊತೆಗೆ ಅವರು ಇನ್ನೊಂದು ಮಾತು ಹೇಳ್ತಾರೆ, ಕಲಿಗಾಲದಲ್ಲಿ ಈ ಮಂತ್ರಗಳ ಸಾಮರ್ಥ್ಯ, ಐಹಿಕ ಫಲಕ್ಕೋಸ್ಕರವಾಗಿ ಈ ಮಂತ್ರಗಳ ಜಪ ಮಾಡಿದಾಗ ಆ ಮಂತ್ರಗಳ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಅಂದರೆ ನಾವು ನಿರೀಕ್ಷೆ ಮಾಡಿದಂತೆ ಫಲವನ್ನು ಮಂತ್ರಗಳು ಕೊಡೋದಿಲ್ಲ ಐಹಿಕ ಫಲಕ್ಕೋಸ್ಕರದ ಅದು ಆ ಉದ್ದೇಶದಿಂದ ಮಾಡಿದರೆ. ಆದರೂ ಆಚಾರ್ಯ ಹೇಳ್ತಾರೆ, ಕಲಿಗಾಲದಲ್ಲೂ ಕೂಡ ಐಹಿಕ ಫಲಕ್ಕೋಸ್ಕರವಾಗಿ ನಾವು ಆ ಉದ್ದೇಶದಿಂದ ಜಪ ಮಾಡಿದರೂ ಕೂಡ ಫಲ ಕೊಡತಕ್ಕಂಥ ಮಂತ್ರಗಳನ್ನು ನಾವಿಲ್ಲಿ ಹೇಳ್ತಾ ಇದ್ದೇವೆ. ತಂತ್ರಸಾರ ಸಂಗ್ರಹದಲ್ಲಿ ಅವರು ಯಾವ ಮಂತ್ರಗಳನ್ನು ಉಪದೇಶ ಮಾಡಿದ್ದಾರೆ ಅಷ್ಟೇ ಮಂತ್ರಗಳಲ್ಲ. ರಾಘವೇಂದ್ರ ಸ್ವಾಮಿಗಳು ಮುಖ್ಯಪ್ರಾಣದೇವರ ಮಹಿಮೆಯನ್ನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಬೇಕಾದರೆ ಸಪ್ತಕೋಟಿ ಮಂತ್ರಗಳನ್ನು ಜಪ ಮಾಡತಕ್ಕಂಥವರು ಅಂತ ಹೇಳ್ತಾರೆ. ನಮಗೆ ಅವರು 72 ಮಹಾಮಂತ್ರಗಳನ್ನು ಹೇಳಿದರೆ ಅದನ್ನು ಜಪ ಮಾಡುವ ಯೋಗ್ಯತೆಯೂ ಇಲ್ಲ. ಅದರಲ್ಲೂ ಆರಿಸಿ ಕೆಲವು ಮಂತ್ರಗಳನ್ನು ಮಾತ್ರ ನಾವು ಜಪ ಮಾಡ್ತೇವೆ. ಆದ್ದರಿಂದ ನಾವು ಜಪ ಮಾಡತಕ್ಕಂಥ ಮಂತ್ರಗಳು ಐಹಿಕ ಫಲಗಳನ್ನು ಕೊಡಬಲ್ಲದು ಅಂಥ ಒಂದು ವೀರ್ಯವತ್ತರವಾದ ಅತ್ಯಂತ ಪ್ರಭಾವಶಾಲಿಯಾದ ಮಂತ್ರಗಳನ್ನು ಮಾತ್ರ ನಾವಿಲ್ಲಿ ಉಪದೇಶ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಇದನ್ನು ಹೇಳಿ ಅದರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ವಾಸಿಷ್ಠ ತತ್ರಾಪಿ ವಾಸಿಷ್ಠ ವೃಷ್ಣಿಪ್ರವರಾಹ ಮಂತ್ರ. ವಾಸಿಷ್ಠ ಮಂತ್ರ ಅಂತಂದರೆ ವೇದಿವ್ಯಾಸ ಮಂತ್ರ, ಅದರ ಜೊತೆಗೆ ವೃಷ್ಣಿಪ್ರವರ ಶ್ರೀಕೃಷ್ಣ ವೃಷ್ಣಿವಂಶ ಪ್ರದೀಪ ಶ್ರೀಕೃಷ್ಣ ಆ ಮಂತ್ರ ಶ್ರೀಕೃಷ್ಣ ಮಂತ್ರ. ಇದಂತೂ ಈ ಮಂತ್ರಗಳಲ್ಲೇ ಒಂದು ವಿಶಿಷ್ಟವಾದ ಮಂತ್ರಗಳು, ವಿಶೇಷವಾಗಿ ಫಲವನ್ನು ಕೊಡತಕ್ಕಂಥ ಮಹಾ ಸಾಮರ್ಥ್ಯ ಇದೆ ಈ ಮಂತ್ರಗಳಿಗೆ. ಆದ್ದರಿಂದ ಈ ಮಂತ್ರಗಳ ಜಪವನ್ನು ನಾವು ಈ ಒಂದು ಸದುದ್ದೇಶದಿಂದ, ನಮಗೆ ಸಂಪ್ರೀತಿ ಕಾಮ ಮೋಕ್ಷ ಅಂತ ಅವರು ಫಲಗಳನ್ನು ಹೇಳಬೇಕಾದರೆ ಸಂಸಾರದಲ್ಲಿ ಒಳ್ಳೆ ಸುಖವಾಗಿ ಜೀವನ ಮಾಡೋದಕ್ಕೆ ಬೇಕಾದ ಯಾವ್ಯಾವ ಸಂಪತ್ತು ಭಗವಂತ ಕೊಡಬೇಕೋ ಅದೆಲ್ಲವನ್ನೂ ಈ ಮಂತ್ರಗಳು ನಾವು ಭಗವದರ್ಪಣ ಬುದ್ಧಿಯಿಂದ ಮಾಡುವಾಗ ಆ ಫಲವೂ ಸಿಗತ್ತೆ, ಜೊತೆಗೆ ಭಗವಂತನಿಗೆ ವಿಶೇಷ ಪ್ರೀತಿಯಾಗ್ತಾ ಇದೆ ಅಂತ ಕೃಷ್ಣ ಮಂತ್ರಕ್ಕೆ ಮತ್ತು ವೇದವ್ಯಾಸ ಮಂತ್ರಕ್ಕೆ ವಿಶೇಷ ಫಲವನ್ನು ಹೇಳಿದ್ದಾರೆ. ಆದ್ದರಿಂದ ನಾವು ಮಾಡಬೇಕಾದರೆ ಈ ಧ್ಯಾನ ಶ್ಲೋಕದ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಮತ್ತು ಅಂಗನ್ಯಾಸವನ್ನು ಮಾಡಿಕೊಂಡು ಮಾಡುವ ಮುಂಚೆ ಗುರು ನಮಸ್ಕಾರ ಮೊದಲಾದ ಕ್ರಮಗಳೇನಿದೆ, ಆಸನ ಶುದ್ಧಿ, ಗುರು ನಮಸ್ಕಾರ, ಪಾಪಪುರುಷ ವಿಸರ್ಜನೆ, ಇದೆಲ್ಲ ಯಾವುದೇ ಮಂತ್ರ ಜಪ ಮಾಡಬೇಕಾದರೆ ಪೂರ್ವಭಾವಿಯಾಗಿ ಮಾಡಬೇಕಾದ ಕೆಲವು, ಮತ್ತು ಆದಷ್ಟು ಶುದ್ಧವಾಗಿ ಸ್ನಾನ ಮಾಡಿದ್ರೆ ಸಾಕು ಅಂತ ಅಷ್ಟೇ ಇಟ್ಟುಕೊಳ್ಳದೆ ಸ್ನಾನ ಮಾಡಿದ ಮೇಲೂ ಕೂಡ ಶುದ್ಧವಾದ ವಸ್ತ್ರವನ್ನು ಮಡಿ ಬಟ್ಟೆಯನ್ನು ಉಟ್ಟುಕೊಂಡು ಮಾಡತಕ್ಕಂಥ ಪದ್ಧತಿ, ವೈಷ್ಣವ ಚಿಹ್ನೆಗಳನ್ನು ಗೋಪಿ ಮುದ್ರೆ ಇದನ್ನು ಧಾರಣೆ ಮಾಡಿಕೊಂಡು ಮಾಡತಕ್ಕಂಥ ಕ್ರಮ, ಮತ್ತು ಉಪವಾಸದಲ್ಲೇ ಮಾಡೋದು ಶ್ರೇಯಸ್ಕರ. ಅಂದರೆ ಊಟ ಆಹಾರ ಸ್ವೀಕಾರ ಮಾಡುವ ಮುಂಚೆ
ಕೆಲವರಿಗೆ ಬೆಳಗ್ಗೆ ಎದ್ದ ಕೂಡಲೇ ಕಾಫಿ ತಗೊಳ್ಳೋ ಅಭ್ಯಾಸ ಇರುತ್ತೆ, ಅದನ್ನು ಪ್ರಯತ್ನಪೂರ್ವಕವಾಗಿ ಬಿಟ್ಟು ಅದಕ್ಕೆ ಮುಂಚಿತವಾಗಿ ಈ ಮಂತ್ರ ಜಪವನ್ನು ಮಾಡಿದರೆ ಅದಕ್ಕೆ ಫಲ ಜಾಸ್ತಿ. ದೇಹಶುದ್ಧಿ ಎಷ್ಟಿರುತ್ತೋ ಅಷ್ಟು ಮನಃಶುದ್ಧಿ, ಮನಃಶುದ್ಧಿ ಇದ್ದರೆ ಮಾತ್ರ ಮಂತ್ರಕ್ಕೆ ಫಲ ಕೊಡತಕ್ಕಂಥ ಸಾಮರ್ಥ್ಯ. ಆದ್ದರಿಂದ ನಾವು ಹೀಗೆ ಇದ್ದರೆ ನಮ್ಮ ಮನಃಶುದ್ಧವಾಗಿದೆ ಅಂತ ಮಾತಾಗಬಹುದು ಅಷ್ಟೇ. ದೇಹಶುದ್ಧಿಗೆ ದೇಹಶುದ್ಧಿಯೂ ಮುಖ್ಯ, ಮನಃಶುದ್ಧಿಯೂ ಮುಖ್ಯ. ಅದೆಲ್ಲವನ್ನು ಸಂಪಾದಿಸಿಕೊಂಡು ನಾವು ಈ ಮಂತ್ರವನ್ನು ಜಪ ಮಾಡೋಣ. ಈ ಮಂತ್ರವನ್ನು ಜಪ 10 ಕೋಟಿ ಶ್ರೀಕೃಷ್ಣ ಮಂತ್ರ ಜಪವನ್ನು ಮಾಡಬೇಕು, ಅದು ಬಹಳ ದೊಡ್ಡ ಕೆಲಸ. ಅದು ಅಷ್ಟು ಎಲ್ಲರೂ ಸೇರಿ ಮಾಡಬಹುದಷ್ಟೇ ಹೊರತಾಗಿ ಒಬ್ಬರಿಗೆ ಸಾಧ್ಯವಿಲ್ಲದ ಮಾತು. ಅದು ಮಾಡುವಾಗ ನಮ್ಮ ವೈಯಕ್ತಿಕವಾಗಿ ಭಗವಂತ ಶ್ರೇಯಸ್ಸನ್ನು ಕೊಟ್ಟೇ ಕೊಡ್ತಾನೆ, ಅದರ ಜೊತೆಗೆ ನಮ್ಮ ಮಠದಿಂದ ಆಗಬೇಕಾದ ಕಾರ್ಯಗಳು. ಆಚಾರ್ಯರು ಮಠಗಳನ್ನು ಸ್ಥಾಪನೆ ಮಾಡಿದ್ದು ಒಂದು ಉದ್ದೇಶ ಇದೆ, ಮಠದಿಂದ ತತ್ವ ಪ್ರಚಾರ ಆಗಬೇಕು. ಆಚಾರ್ಯರು ಯಾವ ಸತ್ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಸತ್ಸಿದ್ಧಾಂತದ ಪ್ರಸಾರ ಆಗಬೇಕು. ಜೊತೆಗೆ ಜನರಲ್ಲಿ ಧಾರ್ಮಿಕ ಪ್ರವೃತ್ತಿ ಇರಬೇಕು, ಧರ್ಮಶ್ರದ್ಧೆ ಜೊತೆಗೆ ತತ್ವಜ್ಞಾನ, ಇದೆರಡನ್ನೂ ಕೂಡ ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ, ನಮ್ಮ ಒಬ್ಬೊಬ್ಬನ ಜೀವನವೂ ಕೂಡ ಈ ಮೂಲಕವಾಗಿ ಈ ರೀತಿಯಾಗಿ ನಡೆದರೆ ನಮ್ಮ ಪರಿವಾರದ, ನಮ್ಮ ಕುಟುಂಬದ ಒಂದು ಕ್ಷೇಮ, ಒಂದು ಕುಟುಂಬ ಹಾಗೆ ತನ್ನ ಶ್ರೇಯಸ್ಸನ್ನು ಸಂಪಾದಿಸಿಕೊಂಡ ಪಕ್ಷದಲ್ಲಿ ಸಮಾಜಕ್ಕೆ ಒಂದು ಸ್ವಾಸ್ಥ್ಯ, ದೇಶಕ್ಕೆ ಕಲ್ಯಾಣ ಎಲ್ಲವೂ ನೆರವೇರ್ತದೆ. ಆ ದೃಷ್ಟಿಯಿಂದ ಈ ಮಠದಿಂದ ಯಾವ ಯಾವ ಕರ್ತವ್ಯಗಳು, ಮಠದ ಕರ್ತವ್ಯಗಳೇನಿದೆ ಅದನ್ನಾಗುವಂತೆ ಮಠಕ್ಕೆ ಬೇಕಾದ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕೊಡಲಿ. ಮಠ ಶ್ರೀ ವ್ಯಾಸರಾಯರು ತಮ್ಮ ಶಿಷ್ಯರಿಗೆ ಅಂತ ಮಾತ್ರ ಅಂತ ಒಂದು ಮಠಕ್ಕೆ ಸೀಮಿತಗೊಳ್ಳದೆ ಸಮಸ್ತ ವೈಷ್ಣವರಿಗೂ ಕೂಡ ಮಹಾ ಉಪಕಾರವನ್ನು ಮಾಡಿರತಕ್ಕಂಥ ಮಹಾನುಭಾವರು. ಮುಖ್ಯಪ್ರಾಣದೇವರ ಪ್ರತಿಷ್ಠೆಯನ್ನು ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಮಾಡಿ, ಅವರೇನು ಸಚ್ಛಾಸ್ತ್ರ ರಚನೆ ಮಾಡಿ ಏನು ಮಧ್ಯಮತವನ್ನು ಉದ್ಧರಿಸಿದ ಅಂತ ಪುರಂದರದಾಸರು ಹೇಳಿದ್ದಾರೆ. ಅಂಥ ಮಹೋಪಕಾರವನ್ನು ಮಾಡಿದ ಮಹಾನುಭಾವರು, ಅವರು ಈ ಮಠದಿಂದ ಏನು ಕೆಲಸಗಳಾಗಬೇಕು ಅಂತ ತಾವು ತಮ್ಮ ಕಾಲದಲ್ಲಿ ಮಾಡಿ ತೋರಿಸಿದ್ದಾರೆ. ಅದರ ಯತ್ಕಿಂಚಿತ್ ಅವರು ಮಾಡಿದ ಕಾರ್ಯ ಅವರಂಥವರೇ ಮಾಡಬೇಕಷ್ಟೇ. ಸಾಧಾರಣವಾಗಿ ನಮ್ಮಂಥವರು ಮಾಡಬಹುದಾದ ಕೆಲಸಗಳನ್ನು ಮಾಡುವ ಯೋಗ್ಯತೆ, ಆ ಸಾಮರ್ಥ್ಯ ನಮಗೆ ಬರುವಂತೆ ಅವರ ಅನುಗ್ರಹ ಮಾಡಲಿ, ಭಗವಂತ ಗುರುಗಳು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಶ್ರೀಕೃಷ್ಣ ಇಲ್ಲಿಗೆ ಶ್ರೀಕೃಷ್ಣ ಮಂತ್ರದ ಉಪದೇಶದ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಆದರೆ ಇವತ್ತಿಗೆ ಕೊನೆಗೊಳ್ಳಬಾರದು, ಜಪ ಮಾಡೋದು ಕೊನೆಗೊಳ್ಳಬಾರದು, ಜಪ ಮಾಡೋದು ಇನ್ನು ಮೇಲೆ ವೃದ್ಧಿಯಾಗಬೇಕು. ಈ ಪ್ರತಿನಿತ್ಯ ಎಷ್ಟು ನೀವು ಜಪಗಳನ್ನು ಮಾಡ್ತೀರಿ, ನಿಮ್ಮ ಕೈಯಲ್ಲೊಂದು ಪಾಂಪ್ಲೆಟ್ ಇದೆ, ಅದರಲ್ಲಿ ನೀವು ಒಂದು ಗಣಿಸಿ ಅದನ್ನು ಎಷ್ಟೆಷ್ಟು ನೀವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನೆಲ್ಲ ಮಾಡಿ ಶ್ರೀಮಠಕ್ಕೆ ಒಂದು ಲೆಕ್ಕವನ್ನು ಒಪ್ಪಿಸಿದರೆ ಭಾಳ ವಿಶೇಷ, ನಮಗೂ ಕೂಡ ಒಂದು ಅಂದಾಜು ಸಿಗ್ತದೆ. ದಯಮಾಡಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಕಾರ್ಯ